ಎಲ್ರಿಗೂ ನಮಸ್ಕಾರ. ನಾವು ಗ್ಯಾಸ್ ಏಜೆನ್ಸಿಯಿಂದ ಮಾತಾಡ್ತಾ ಇರೋದು. ಎಲ್ಲರೂ ದಯವಿಟ್ಟು ಕೈಮುಗಿ ಕೇಳ್ಕೊತೀವಿ. ನಾವು ಕೆಲಸ ಮಾಡ್ತಾ ಇರೋದು ನಿಮ್ಗಳಿಗೋಸ್ಕರ, ನಮ್ಗಳಿಗೋಸ್ಕರ. ನಾವು ದುಡಿತಾ ಇರ್ಬೋದು, ಸಂಬಳ ಕೊಡ್ಬೋದು, ಎಲ್ಲ ಮಾಡ್ಬೋದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಿಮ್ ತರ ನಮಗೂ ಮನೆ ಮಠ ಇದೆ, ಅಪ್ಪ ಅಮ್ಮ ಇದಾರೆ, ಹೆಂಡತಿ ಮಕ್ಕಳಿದ್ದಾರೆ. ನಾವು ಹೋಗಿ ಕೂತ್ಕೊಂಡ್ಬಿಡ್ಬೋದು ಮನೇಲಿ. ನಮ್ಗೂ ಭಗವಂತ ಏನೋ ಒಂದ್ ಎರಡು ತಿಂಗಳು ಮೂರು ತಿಂಗಳಿಗೋ ಮನೇಲಿ ಕುತ್ಕೊಂಡು ತಿನ್ನಕ್ ಏನು ಕಷ್ಟ ಕೊಟ್ಟಿಲ್ಲ. ನಾವು ಇರ್ಬೋದು, ಆದ್ರೆ ಇವತ್ತು ನಾವ್ ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನಿಮ್ಗೋಸ್ಕರನೇಕ್ಕಿಂತ ಹೆಚ್ಚಾಗಿ ದೇಶಕ್ಕೋಸ್ಕರ ಮಾಡ್ತಾ ಇದೀವಿ. ನಮ್ ದೇಶನೂ ಚೆನ್ನಾಗಿರ್ಬೇಕು, ನಮ್ ದೇಶದ ಜನಗಳು ನೀವು ಚೆನ್ನಾಗಿರ್ಬೇಕು ಅಂತ ಬರೀ ಕೈ ಮುಗಿದು ಕೇಳ್ಕೊತಾ ಇದೀವಿ. ಯಾರನ್ನು ಮನೆ ಹತ್ರ ಬನ್ನಿ, ಫಸ್ಟ್ ಫ್ಲೋರ್ ತಗೋಬನ್ನಿ, ಸೆಕೆಂಡ್ ಫ್ಲೋರ್ ತಗೋಬನ್ನಿ, ಥರ್ಡ್ ಫ್ಲೋರ್ ತಗೋಬನ್ನಿ, ನಮ್ಮ ಮನೆ ಮುಂದಕ್ಕೆ ಇಷ್ಟು ದಿನ ಹೆಂಗ್ ತಗೋಬಂದು ಕೊಡ್ತಾ ಇದ್ರಿ ಸಿಲಿಂಡರ್ ಅದೇ ತರ ತಂದು ಕೊಡಿ ಅಂತ ಕೇಳ್ಬೇಡಿ, ಕೈ ಮುಗಿದು ಕೇಳ್ಕೊತಾ ಇದೀವಿ. ನಾವು ನಿಮ್ ಏರಿಯಾದಲ್ಲಿ ಏನಮ್ಮಮ್ಮ ಅಂದ್ರೆ ಒಂದ್ ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಬಂದು ಹಾಕೊಂಡಿರ್ತೀವಿ. ಫೋನ್ ಮಾಡಿ ಕರಿತೀವಿ, ದಯವಿಟ್ಟು ನೀವು ಬಂದು ಅಲ್ಲೇ ಸಿಲಿಂಡರ್ ತಗೊಂಡೋಗಿ. ನಿಮ್ಮನ್ನ ಇನ್ನೇನು ಕೇಳ್ಕೊತಾ ಇಲ್ಲ. ಕಾರಣ ಇಷ್ಟೇ, ನಾವು 50 ಮನೆಗಳಿಗೆ ಹೋಗ್ಬಿಟ್ಟು ಬಂದು ಅಲ್ಲಿ ಯಾರ್ದೋ ಮನೆಯಿಂದ ತಗೊಂಡು ನಿಮ್ಮನೆಗೂ ರೋಗ ಹಾಡ್ಸೋದು ಬೇಡ, ಅಥವಾ ನಿಮ್ಮನೇಲಿ ಇರೋ ರೋಗನ ತಗೊಂಡೋಗಿ ಇನ್ನೊಬ್ರಿಗೂ ಹಾಡ್ಸೋದು ಬೇಡ, ನಮಗೂ ತೊಂದರೆ ಆಗಬಾರ್ದು, ನಿಮಗೂ ತೊಂದರೆ ಆಗಬಾರ್ದು ಅಂತ ಕೇಳ್ಕೊತಾ ಇದೀವಿ. ದಯವಿಟ್ಟು ಯಾರೇ ಆಗ್ಲಿ ಈ ವಿಡಿಯೋನ ನೋಡಿದವರು ನೀವೊಬ್ಬರೇ ಇಟ್ಕೋಬೇಡಿ, ವಾಟ್ಸ್ಆಪ್ ಮುಖಾಂತರ ಮತ್ತೊಂದೋ ಮಗದೊಂದೋ ಫೇಸ್ಬುಕ್ ಅಲ್ಲಿ ಎಲ್ಲಾ ಕಡೆ ಶೇರ್ ಮಾಡಿ. ನಮ್ಮ ಏಜೆನ್ಸಿ ಮಾತ್ರ ಅಲ್ಲ, ಈ ಗ್ಯಾಸ್ ಕೆಲಸ ಯಾರ್ಯಾರು ಮಾಡ್ತಾವ್ರೆ ಎಲ್ಲರ ಪರವಾಗಿ ಪ್ರತಿನಿಧಿಯಾಗಿ ನಾವು ಮಾತಾಡ್ತಾ ಇದೀವಿ, ಕೇಳ್ಕೊತಾ ಇದೀವಿ. ಎಲ್ಲರೂ ಪ್ರತಿಯೊಂದು ಮನೆಯವರು, ಅಪಾಯಿಂಟ್ಮೆಂಟ್ ಅವರು, ಗುಡಿಸಲವರು ಎಲ್ಲರೂ ದಯವಿಟ್ಟು ನಮ್ಮ ಕಳಕಳಿ ಮನವಿಗೆ ಸ್ಪಂದಿಸಿ ಎಲ್ಲರೂ ಬಂದು ಇರೋ ಜಾಗದಲ್ಲೇ ಸಿಲಿಂಡರ್ ತಗೊಂಡೋಗಿ. ನೋಡಿ, ಪೊಲೀಸ್ ಅವ್ರು ಮಾಡ್ಬೋದು, ಡಾಕ್ಟರ್ಗಳು ಮಾಡ್ಬೋದು, ಇನ್ನೊಬ್ರು ಕೆಲಸ ಮಾಡ್ಬೋದು, ಅವ್ರಿಗೆಲ್ಲ ಇದೆ. ಪೊಲೀಸ್ ಅವರು ಕೆಲಸ ಮಾಡಕ್ ಹೋಗ್ಬೇಕಾದ್ರೆ ಬರೆದ್ಬಿಟ್ಟು ಸೈನ್ ಹಾಕ್ಬಿಟ್ಟು ಹೋಯ್ತಾರೆ, ಮಿಲಿಟರಿ ಅವರಾಗ್ಲಿ ಪೊಲೀಸ್ ಅವರಾಗ್ಲಿ. ಏನಂತ, ನಮ್ಮ ಸಾವಿಗೆ ಏನೇ ಕಷ್ಟ ಬಂದ್ರು, ದೇಶದಲ್ಲಿ ಒಳ್ಳೆ ತುರ್ತು ಪರಿಸ್ಥಿತಿ ಬಂದ್ರೆ ನಾವ್ ಎಂತ ಪರಿಸ್ಥಿತಿಯಲ್ಲಿ ಇದ್ರು ಕೆಲ್ಸಕ್ಕೆ ಹಾಜರಾಯ್ತೀವಿ ಅಂತ. ಆದ್ರೆ ನಮ್ಗೆ ಅದ್ಯಾವ್ದು ಇಲ್ಲ, ನಾವು ಸೆಂಟ್ರಲ್ ಗವರ್ಮೆಂಟ್ ವರ್ಕರ್ ಹೆಸರಿಗೆ ಮಾತ್ರ IOC HPC BPC ಅಂತ. ಆದ್ರೆ ನಾವು ಪ್ರೈವೇಟ್ ಸೆಕ್ಟರ್ ಅಡಿಯಲ್ಲಿ ಕೇವಲ ದಿನಗೂಲಿ ಕಾರ್ಮಿಕರ ತರ ದುಡಿತಾ ಇದೀವಿ. ನಮಗೂ ಸಂಬಳ ಬರ್ತಾ ಇರೋದು ಬೆಳ್ಳಂಕೆ ಅಷ್ಟೇ, ಯಾರಿಗೂ ನಮ್ಗೆ 15,000 20,000 12,000 ಈ ತರ ಸಂಬಳಗಳು ಬರ್ತಾ ಇಲ್ಲ. 10,000 ಕೆಳಗಡೆನೆ ಎಲ್ಲರೂ ನಾವು ಇರೋದು. ನೀವು ಕೊಟ್ಟರೆ 20-30 ರೂಪಾಯಿ ತಗೊಂಡು ಅದನ್ನು ರಿಕ್ವೆಸ್ಟ್ ಮಾಡಿ ಕೇಳ್ತಿದೀವಿ. ಆ ತರ ಇರ್ಬೇಕಾದ್ರೆ ದಯವಿಟ್ಟು ನಿಮ್ಮನ್ನ ಕೇಳ್ಕೊತಾ ಇದೀವಿ, ಬಂದು ತಗೊಂಡೋಗಿ. ಡಾಕ್ಟರ್ ಇದೆ, 50 ಲಕ್ಷ ಮಾಡಿದ್ದಾರೆ ಇವತ್ತು ಡಾಕ್ಟರ್ ಮಾಡ್ತಾ ಇರೋರು. ಸತ್ತು ಹೋದ್ರೆ ಕೆಲಸದಲ್ಲಿ ಇರೋರು 50 ಲಕ್ಷ ಮನೆಗೆ ಹೋಗುತ್ತೆ. ನಮ್ಮ ಮನೆಗೆ ಯಾರು ಕೊಡ್ತಾರೆ? ಯಾರು ಕೊಡಲ್ಲ, ನಮ್ಗೆ ಯಾರು ಆಗಲ್ಲ. ಆದ್ರೂ ನಾವು ಕೆಲಸಕ್ಕೆ ಬರ್ತಾ ಇದೀವಿ ಅಂದ್ರೆ ನಿಮ್ಮ ಉದ್ದೇಶಕ್ಕೋಸ್ಕರ, ನಿಮ್ಗಳು ಒಳ್ಳೇದಾಗ್ಲಿ. ನೀವೇನೇ ದಿನಸಿ 1,000 ಇಟ್ಕೊಂಡು ಮನೆಗೆ ಕೂತಿರು, ಗ್ಯಾಸ್ ಇಲ್ಲ ಅಂದ್ರೆ ನಗರ ಪ್ರದೇಶಗಳಲ್ಲಿ ಏನ್ ಹಾಕೊಂಡು ಅಡುಗೆ ಮಾಡ್ತೀರಾ? ದಯವಿಟ್ಟು ಇದನ್ನ ಒಳ್ಳೆ ತರದಲ್ಲಿ ಯೋಚನೆ ಮಾಡಿ. ಇವ್ರೇನ್ ಹಿಂಗ್ ಮಾತಾಡ್ತಾವ್ರೆ ಅನ್ಕೊಂಬಿಡಿ. ನೀವು ಬಂದು ದಯವಿಟ್ಟು ಸಿಲಿಂಡರ್ಗಳನ್ನ ತಗೊಂಡೋಗಿ, ಅಷ್ಟೇ ಸಾಕು. ನಾವು ಯಾರನ್ನು ಇಲ್ಲಿ 50 ಲಕ್ಷ 20 ಲಕ್ಷ ಇಟ್ಕೊಂಡು ಗೌರ್ಮೆಂಟ್ ಕೆಲಸದಲ್ಲಿ ಇರೋರೆಲ್ಲ ಆಗ್ಲಿ, ಡಾಕ್ಟರ್ ಆಗ್ಲಿ, ಪೊಲೀಸ್ ಆಗ್ಲಿ, ಒಂದು ಮಿಲಿಟರಿ ಕಾರ್ಮಿಕರಾಗ್ಲಿ ಅಲ್ಲ, ನಾವು ದಿನಗೂಲಿ ಕಾರ್ಮಿಕರು. ಕೇಳ್ಕೊತಾ ಇದೀವಿ, ಎಲ್ಲಾ ಗ್ಯಾಸ್ ಸರ್ವರು, ಗ್ಯಾಸ್ ವರ್ಕರ್ಸ್ ಏನಿದ್ದಾರೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ, ಅವ್ರ ಪರವಾಗಿ ಕೇಳ್ಕೊತಾ ಇದೀವಿ. ದಯವಿಟ್ಟು ನಾವು ಮಾಡಿರೋ ಈ ವಿಡಿಯೋನ ನೋಡಿ ಎಲ್ಲಾರ್ಗು ಕಳಿಸ್ಕೊಡಿ. ದಯವಿಟ್ಟು ನೀವು ಮನೇಲೆ ಕೂತ್ಕೊಂಡು ಕೇಳ್ಬೇಡಿ. ಸಾಧ್ಯ ಆಗದವ್ರು ಯಾರು ಮನೇಲಿ ಇಲ್ಲ ಅಂದವರು ಕೇಳಿ, ತಗೊಂಡ್ ರೋಡ್ ಅಲ್ಲಿ ಇರ್ತೀವಿ, ಅಲ್ಲಿ ತಗೊಳ್ಳಿ. ಇನ್ ಮಿಕ್ದವರೆಲ್ಲ ದಯವಿಟ್ಟು ಬಂದು ನಾವು ಫೋನ್ ಮಾಡಿದಾಗ ಅಲ್ಲಿ ಬಂದು ತಗೊಂಡೋಗಿ. ಎಲ್ಲರಿಗೂ ಧನ್ಯವಾದಗಳು.